ವೈರಸ್ ಹೊಡೆತಕ್ಕೆ ಬೆಂಗಳೂರು ಬೆಂದು ಹೋಗ್ತಾ ಇದೆ. ಗಂಟೆಗೂ ಕೂಡ ಸೋಂಕಿತರ ಸಂಖ್ಯೆ ಏರ್ತಲೇ ಸಾಗ್ತಾ ಇದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೊರೋನಾ ರುದ್ರ ತಾಂಡವವಾಡ್ತಾ ಇದೆ. ದಿನೇ ದಿನೇ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥದ್ದು. ದಿನವೊಂದಕ್ಕೆ 1000ಕ್ಕೂ ಅಧಿಕ ಸೋಂಕಿತರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಹೀಗಾಗಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸೋಂಕು ಹಬ್ತಾ ಇದೆ. ಗಂಟೆಗೂ ಸೋಂಕಿತರ ಸಂಖ್ಯೆ ಏರ್ತಾ ಇದೆ. ಕೊರೋನಾ ರುದ್ರ ತಾಂಡವವಾಡ್ತಾ ಇದೆ ಬೆಂಗಳೂರಿನಲ್ಲಿ. ವೈರಸ್ ಹೊಡೆತಕ್ಕೆ ಬೆಂದು ಹೋಗ್ತಾ ಇದೆ ಬೆಂಗಳೂರು. ಕಂಟೈನ್ಮೆಂಟ್ ಝೋನ್ ಸಿಟಿ ಆಗ್ಬಿಡ್ತಾ ಸಿಲಿಕಾನ್ ಸಿಟಿಯ ತುಂಬಾ ಕಂಟೈನ್ಮೆಂಟ್ ಝೋನ್ನ ಹಾವಳಿ. 198 ವಾರ್ಡ್ಗಳಲ್ಲಿ 3276 ಕಂಟೈನ್ಮೆಂಟ್ ಝೋನ್ಗಳಿವೆ. ನಿನ್ನೆ 1514 ಕಂಟೈನ್ಮೆಂಟ್ ಝೋನ್, ಇವತ್ತು 3276 ಝೋನ್. ಒಂದೇ ದಿನದಲ್ಲಿ 1762 ಪ್ರದೇಶದ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಲಾಗಿದೆ. ಬೆಂಗಳೂರಂದರಲ್ಲೇ ಒಟ್ಟು 10,561 ಪಾಸಿಟಿವ್ ಕೇಸ್ಗಳಿವೆ. ನಿನ್ನೆ ಒಂದೇ ದಿನದಲ್ಲಿ 1514 ಕಂಟೈನ್ಮೆಂಟ್ ಝೋನ್ಗಳಿಂದ 3276 ಝೋನ್ಗಳಿಗೆ ಏರಿಕೆಯಾಗಿದೆ ಅಂದರೆ ಲೆಕ್ಕ ಹಾಕಿ, ಒಂದೇ ದಿನದಲ್ಲಿ 1762 ಪ್ರದೇಶಗಳ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಲಾಗಿದೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಗಲ್ಲಿಗೂ ಕೊರೋನಾ ವ್ಯಾಪಿಸಿದೆ ಅಂತ ಅರ್ಥ. ಹಾಗಾದ್ರೆ ಸಿಲಿಕಾನ್ ಸಿಟಿ ಕಂಟೈನ್ಮೆಂಟ್ ಝೋನ್ಗಳ ಸಿಟಿ ಆಗ್ಬಿಡ್ತಾ. 3276 ಕಂಟೈನ್ಮೆಂಟ್ ಝೋನ್. ಗಲ್ಲಿಯಲ್ಲೂ ಕೊರೋನಾ ತಾಂಡವವಾಡ್ತಾ ಇದೆ. ಬೆಂಗಳೂರು ದಕ್ಷಿಣ, ಪೂರ್ವ, ಪಶ್ಚಿಮ ವಲಯಗಳಲ್ಲಿ ಅತಿ ಹೆಚ್ಚು ಸೋಂಕಿತರು ಕಾಣಿಸ್ತಾ ಇದ್ದಾರೆ. ವೈರಸ್ ಹೊಡೆತಕ್ಕೆ ಬೆಂಗಳೂರು ಬೆಂದು ಹೋಗ್ತಾ ಇದೆ. ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ, ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ವೈರಸ್ ಹೊಡೆತಕ್ಕೆ ನಿಜಕ್ಕೂ ಬೆಂಗಳೂರು ಬೆಂದು ಹೋಗ್ತಾ ಇರುವಂಥದ್ದು, ದಿನೇ ಹೆಚ್ಚಳವಾಗ್ತಾ ಇರುವಂತಹ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಕೇಳ್ತಾ ಇದ್ರೆ ಗಾಬರಿ ಆಗುತ್ತೆ. 3276 ಝೋನ್ಗಳಿವೆಯಾ ಈಗ? ಎಸ್ ಪ್ರತಿಮಾ, ನಿಜಕ್ಕೂ ಈ ಸಂಖ್ಯೆ ಎಲ್ಲರನ್ನೂ ಬೆಚ್ಚಿ ಬೀಳಿಸ್ತಾ ಇದೆ ಅಂತಾನೆ ಹೇಳ್ಬೋದು. 3226 ಕಂಟೈನ್ಮೆಂಟ್ ಝೋನ್ಗಳು. ಯಾಕಂತಂದ್ರೆ ಮೊದಲೆಲ್ಲ ಒಂದು ಕಾಲ ಆಯಿತು, ನಾವು ನೀವೇ ಮಾತಾಡ್ತಿದ್ವಿ, 32 ಝೋನ್ ಆಗಿದೆ, 35 ಆಗ್ಬಿಡ್ತು, ಇವತ್ತು ಝೋನು 36 ಆಗ್ಬಿಡ್ತು, ಎಚ್ಚರಿಕೆಯಿಂದ ಇರಬೇಕು, ಯಾವ್ಯಾವ ಏರಿಯಾದಲ್ಲಿ ಝೋನ್ಗಳಿದೆ ಅಂತ. ಮೊದಲೆಲ್ಲ 3 ರಸ್ತೆಯನ್ನು ಬಂದ್ ಮಾಡಲಾಗ್ತಿತ್ತು, ಅಕ್ಕಪಕ್ಕದ ರಸ್ತೆಗಳು ಹಾಗೂ ಆ ರಸ್ತೆ, ಯಾವ ರಸ್ತೆಯಲ್ಲಿ ಪಾಸಿಟಿವ್ ಬಂದಿತ್ತು ಆ ರಸ್ತೆ. ಆದರೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಅಂದರೆ, ಕೇವಲ ಎಲ್ಲಿ ಪಾಸಿಟಿವ್ ಬರುತ್ತೋ ಆ ರಸ್ತೆಯನ್ನು ಮಾತ್ರ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಈ ಅಪಾರ್ಟ್ಮೆಂಟ್ ಗಳಲ್ಲಿ ಏನಾದ್ರು ಸೋಂಕು ಕಾಣಿಸ್ಕೊಳ್ರೆ ಇಡೀ ಒಂದು ಬ್ಲಾಕ್ ನೇ ಬಂದ್ ಮಾಡ್ತಾ ಇದ್ರು. ಆದ್ರೆ ಇದೀಗ ಕೇವಲ ಸೋಂಕಿತನ ಮನೆ ಹಾಗೂ ಸೋಂಕಿತನ ಫ್ಲಾಟ್ ಹಾಗೂ ಸೋಂಕಿತನ ಮೇಲ್ಗಡೆ ಹಾಗೂ ಕೆಳಗಡೆ ಭಾಗದ 2 ಫ್ಲಾಟ್ಗಳನ್ನ ಈ ರೀತಿಯಾಗಿ ಬಂದ್ ಮಾಡುವಂತಹ ಕ್ರಮಕ್ಕೆ ಬಿಬಿಎಂಪಿ ಮುಂದಾಗಿದೆ. ಬಿಬಿಎಂಪಿ ಈಗ ಕೆಲವು ದಿನಗಳಿಂದ ಕಂಟೈನ್ಮೆಂಟ್ ಝೋನ್ಗಳನ್ನ ಅಪ್ಡೇಟ್ ಮಾಡೋದನ್ನೇ ಬಿಟ್ಬಿಟ್ಟಿತ್ತು. ಅಂದ್ರೆ ಅವ್ರಿಗೂ ಕೂಡ ಅಪ್ಡೇಟ್ ಮಾಡೋಕ್ಕೆ, ಸೀಲ್ ಡೌನ್ ಮಾಡಲಿಕ್ಕೆ ಸಾಧ್ಯ ಆಗದಷ್ಟು ಕೇಸ್ಗಳು, ಸಾಧ್ಯ ಆಗದಷ್ಟು ಪ್ರಕರಣಗಳು ದಾಖಲಾಗ್ತಾ ಇದ್ವು. ರೋಗಿಗಳನ್ನ ಶಿಫ್ಟ್ ಮಾಡೋದು, ರೋಗಿಗಳಿಗೆ ಬೆಡ್ ವ್ಯವಸ್ಥೆ ಮಾಡೋದು ಅಥವಾ ಸೀಲ್ ಡೌನ್ ನೋಡೋದು ಅನ್ನುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತು. ಆದರೆ ಇದೀಗ ಸಾಕಷ್ಟು ಪ್ರದೇಶಗಳನ್ನ, 3000ಕ್ಕೂ ಹೆಚ್ಚು ಪ್ರದೇಶಗಳನ್ನ ಇದೀಗ ಸೀಲ್ ಡೌನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಸಾರ್ವಜನಿಕರ ಒಂದು ಜವಾಬ್ದಾರಿ ಬಹಳನೇ ಹೆಚ್ಚಿದೆ ಅಂತ ಹೇಳ್ಬೋದು. ಆರೋಗ್ಯ ಸೇತು ಆಪ್ ನಲ್ಲೂ ಕೂಡ ಎಲ್ಲೆಲ್ಲಿ ಸೀಲ್ ಡೌನ್ ಏರಿಯಾಗಳಿದೆ ಅಂತಕ್ಕಂಥದ್ದು ತಿಳಿದು ಬರುತ್ತೆ. ಹಾಗಾಗಿ ಯಾವ್ಯಾವ ಝೋನ್ಗಳಲ್ಲಿ ಓಡಾಡಬೇಕು, ತಮ್ಮ ಏರಿಯಾಗಳಲ್ಲಿ ಓಡಾಡುವಾಗ ಸೀಲ್ ಡೌನ್ ಆಗಿರುವಂತಹ ಪ್ರದೇಶವನ್ನ ಬಿಟ್ಟು ತಮ್ಮ ವ್ಯಾಪಾರ ವಹಿವಾಟುಗಳನ್ನ, ತಮ್ಮ ಓಡಾಟ, ವಾಕಿಂಗು, ಚಾಟಿಂಗು ಇವೆಲ್ಲವನ್ನು ಕೂಡ ಬೇರೆಡೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಬರಬೇಕು. ಸೀಲ್ ಡೌನ್ ಮಾಡಿದರೆ ಅದು ಮಾತ್ರ ಬಿಬಿಎಂಪಿಯ ಕರ್ತವ್ಯ, ನಾವು ಮಿಕ್ಕ ಜಾಗದಲ್ಲಿ ಹೇಗೆ ಬೇಕಾಗಿ ಬಳಕೆಯನ್ನ ಮಾಡಬಹುದು ಅಂತೇಳಿ ನಾವೇನಾದ್ರೂ ಅನ್ಕೊಂಡ್ರೆ ನಿಜಕ್ಕೂ ಸೋಂಕಿಗೆ ನಾವೇ ಆಹ್ವಾನ ಕೊಟ್ಟಂತ ಆಗುತ್ತೆ ಅಂತಕ್ಕಂಥದ್ದು ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ರಕ್ಷಾ ತಮ್ಮ ಮಾಹಿತಿಗೆ.